ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಯಾವಪ್ಪ ಅಂತಂದರೆ ಬುಧವಾರ ನೆನ್ನೆ ಎಲ್ಲ ಲಾಗ್ ಹೋಗೋಕ್ಕೂ ಆಗಲಿಲ್ಲ ಯಾಕೆ ಅಂದರೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಹೋಗಿದ್ದೆ ಹಾಗಾಗಿ ವೀಡಿಯೋನ ಆಗಲಿಲ್ಲ ಇವತ್ತು ಮನೆ ಕೆಲಸ ಮಾಡ್ತಾ ಕೆಲವೊಂದು ಕಮೆಂಟ್ಗೆ ವಿಷ ಅಂದರೆ ವಿಚಾರಗಳನ್ನು ಹೇಳ್ತಾ ಆ ಕಮೆಂಟ್ ಬಗ್ಗೆ ಉತ್ತರ ಕೊಡ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಯಾರನ್ನ ಚಾನನ್ನು ಹೊಸ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಓಕೆನಾ ಸ್ನೇಹಿತರೆ ಲಾಗ ವಿಡಿಯೋದಲ್ಲಿ ವೀಡಿಯೋದಲ್ಲಿ ನೀವು ಹೇಳಿದಿರಿ ಪ್ರೆಗ್ನೆನ್ಸಿ ನಾನು ಪ್ರೆಗ್ನೆನ್ಸಿ ಆಗಿರೋರು ದೇವ್ರ ಪೂಜೆ ಮಾಡಬಾರ್ದ ದೇವಸ್ಥಾನಕ್ಕೆ ಹೋಗಬಾರ್ದ ಅಂತ ಖಂಡಿತ ತಪ್ಪೇನಿಲ್ಲ ಸ್ನೇಹಿತರೆ ದೇವ್ರ ಪೂಜೆ ಮಾಡ್ಬೋದು ಇರಿಕರು ಏನಕ್ಕೆ ದೇವ್ರ ಪೂಜೆ ಮಾಡಬಾರ್ದು ಅಂತ ಹೇಳಿದರೆ ಮೂರು ಥರ ಇದೆ ಇಲ್ಲಿ ಏನಂದರೆ ಮೊದಲನೇದಾಗಿ ಮೂರು ತಿಂಗಳ ತನಕ ಒಂದರಿಂದ ಮೂರು ತಿಂಗಳ ತನಕ ಒಂಥರ ಇರುತ್ತೆ ಆರೋಗ್ಯ ಮೂರಿಂದ ಆರು ತಿಂಗಳ ತನಕ ಒಂಥರ ಇರುತ್ತೆ ಆರರಿಂದ ಡೆಲಿವರಿ ಆಗೋ ತನಕ ಇನ್ನೊಂಥರ ಬದಲಾವಣೆಗಳು ಆಗ್ತಾ ಇರುತ್ತೆ ನಾನು ಎಲ್ಲ ಹೇಳೋ ಪ್ರತಿಯೊಂದು ಬದಲಾವಣೆಗಳು ಎಲ್ಲರಿಗೂ ಇರಬೇಕಂತಿಲ್ಲ ಪ್ರತಿಯೊಬ್ಬರಿಗೂ ವಾಮಿಟ್ ಆಗೋಲ್ಲ ಪ್ರತಿಯೊಬ್ಬರಿಗೂ ವಾಮಿಟ್ ಆಗದೆ ಇರೋದಿಲ್ಲ ಒಬ್ಬೊಬ್ಬರು ಒಬ್ಬ ಒಂದೊಂದು ಚೇಂಜಸ್ ಇರುತ್ತೆ ಒಬ್ಬ ಪ್ರೆಗ್ನೆಂಟ್ ಆಗಿರೋರಿಗೆ ಸುಸ್ತಾಗುತ್ತೆ ತಲೆ ಸುತ್ತಿರುತ್ತೆ ಆಮೇಲೆ ಯಾವಾಗ ಅವಾಗ ಊಟ ಮಾಡಬೇಕು ಅನಿಸುತ್ತೆ ಕೆಲವ್ರಿಗೆ ಊಟ ಸೇರೋದಿಲ್ಲ ಒಂದು ಮಡಿ ಮೇಲ್ಗೇನೋದಿರಲ್ಲ ಹಾಸಿಗೆ ಮೇಲೆ ಮಲ್ಕೋಬಾರ್ದು ಅಂತೀವಲ್ವ ಪೂಜೆ ಮಾಡಿದಾಗ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಸುಸ್ತಾಗ್ತಾಯಿರುತ್ತೆ ಇರುತ್ತೆ ಎಲ್ಲಿ ಕೂತ್ಕೋತಾರೆ ಎಲ್ಲಿ ನಿಂತ್ಕೊತಾರೆ ಹೇಳಿ ಟೈಮು ಸರಿಯಾಗಿ ಪೂಜೆ ಮಾಡೋಕ್ಕಾಗಲ್ಲ ಆಮೇಲೆ ಪೂಜೆಗೋಸ್ಕರನೇ ಹಸ್ಕೊಂಡಿರ್ತಾರೆ ಪೂಜೆಗೋಸ್ಕರನೇ ಎಕ್ಸ್ಟ್ರಾ ಕೆಲಸಗಳನ್ನ ರಿಸ್ಕನ್ನು ತಗೋತಾರೆ ಈ ಕಾರಣಕ್ಕೆ ಪೂಜೆ ಮಾಡಬೇಡಿ ಅಂತ ಏನು ಹೇಳ್ತಾರೆ ಹೊರತು ಬೇರೆನೇನು ಕಾರಣ ಇಲ್ಲ ಖಂಡಿತವಾಗಲೂ ಪ್ರೆಗ್ನೆನ್ಸಿ ಇರೋರು ಪೂಜೆ ಮಾಡ್ಬೋದು ಆದರೆ ದಯವಿಟ್ಟು ಉಪವಾಸ ಇದ್ಕೊಂಡು ದೂರ ದೂರ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಬಾರ್ದು ಅನ್ನೋ ಕಾರಣ ಏನಂದರೆ ಜರ್ನಿ ಮಾಡಬಾರ್ದು ಆಯಾಸ ಆಗುತ್ತೆ ಹಸ್ಕೊಂಡಿರ್ತಾರೆ ದೇವಸ್ಥಾನಕ್ಕೆ ಹೋದಾಗ ಒಂದು ಎಣ್ಣೆನೋ ಗಿಂಡನೋ ಏನೋ ಒಂದು ಚೆಲ್ಲಿರುತ್ತೆ ಇರುತ್ತೆ ಒಂದು ಪೇಪರು ಏನೋ ಒಂದು ಚೆಲ್ಲಿ ಇರುತ್ತೆ ನಾಳೆ ದಿವಸ ನಾವು ಹೆಚ್ಚು ಕಡಿಮೆ ಆದರೆ ಮಗುಗೂ ತಾಯಿಗೂ ತೊಂದರೆ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಂದರೆ ಇಷ್ಟೆಲ್ಲ ಕಾರಣ ಇದೆ ಒಂದೇ ಕಾರಣ ಅಂತ ಹೇಳಿದ್ದೀನಿ ಇಷ್ಟೆಲ್ಲ ಕಾರಣಗಳಿಗೆ ಪ್ರೆಗ್ನೆನ್ಸಿ ಇರತಕ್ಕಂತಹ ಮಹಿಳೆಯರು ಪೂಜೆನ ಮಾಡಬಾರ್ದು ಅಂತ ಹೇಳಿದ್ರು ಸ್ನೇಹಿತರೆ ಇವಿಷ್ಟೇ ಬಿಟ್ಟರೆ ಏನೂ ಇಲ್ಲ ಖಂಡಿತ ಡೆಲಿವರಿ ತನಕನೂ ಪೂಜೆ ಮಾಡಿ ಯಾವ ತೊಂದರೆನೂ ಇಲ್ಲ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಯಾರೆಲ್ಲ ಸೋದರ ಮಾವನಿಗೆ ಮದುವೆ ಆಗಿದ್ದೀರಾ ನಾನು ಹೊರಗಡೆ ಮದುವೆ ಆಗಬೇಕಾಗಿತ್ತಪ್ಪ ಸೋದರ ಮಾವನಿಗೆ ಮದುವೆ ಮಾಡಿಕೊಂಡು ಸೋದರ ಮಾವನ ಆಗಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಯಾರಿಗೆಲ್ಲ ಅನಿಸಿದೆ ಖಂಡಿತವರು ಅವ್ರು ಕಮೆಂಟ್ ಮಾಡಿ ಯಾಕೆಂದರೆ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಹಾಗೆ ಸೋದರ ಮಾವನ ಮದುವೆಯಾದವರು ನೆಮ್ಮದಿ ಆಗಿರೋಲ್ಲ ಹೊರಗಡೆಯಿಂದ ತಂದಂಥ ಹೆಣ್ಮಕ್ಳು ಹೆಣ್ಮಕ್ಳಾದರೆ ಅವ್ರಿಗೆ ಒಂಥರ ಇರುತ್ತೆ ನಮಗೆ ಒಂದು ರೀತಿ ಇರುತ್ತೆ ಏನೇ ತಪ್ಪು ನೆಪ್ಪುಗಳು ಮಾಡಿದ್ರು ನೋಡಿದ್ಯಾ ಮೊಮ್ಮಗಳು ಅಂತ ಕರ್ಕಟ್ಕೊಂಡು ಬಂದೆ ಮೊಮ್ಮ ಮೊಮ್ಮಗಳು ಅಂತ ಮದುವೆ ಮಾಡ್ಕೊಂಡಿದ್ದಕ್ಕೆ ನೋಡು ಮೊಮ್ಮಗಳಾಗಿರೋಳು ನನಗೆ ಈ ಥರ ಮಾಡ್ತಾಳೆ ಒಂದು ಏನೇ ಒಂದು ಸಣ್ಣ ತಪ್ಪು ಪುಟ್ಟ ತಪ್ಪಾದ್ರೂ ಬರುತ್ತೆ ಸೋದರ ಮಾವಂದಿರಲಿ ಹೊರಗಿತಿರಲಿ ಅಂದರೆ ಆ ಗಂಡನ ಅಣ್ಣ ತ ಅಣ್ಣ ತಮ್ಮಂದಿರಲಿ ಅಕ್ಕ ತಂಗಿ ಇರಲಿ ಮಾತುಗಳು ಬರುತ್ತೆ ಅಕ್ಕನ ಮಗಳು ತಂಗಿ ಮಗಳು ಅಂತ ಮದುವೆ ಮಾಡ್ಕೊಂಡು ಬಂದೆ ನೋಡು ನಮ್ಮನ್ನು ಕರೆಯೋಲ್ಲ ನಮ್ಮ ಭಾವನೆ ಸಲ ನಾನು ಮಾತಾಡ್ಸೋಲ್ಲ ಅಂತ ಹೇಳ್ತಾರೆ ಒಂದು ಪರಿಸ್ಥಿತಿಗಳು ಹೆಚ್ಚು ಕಡಿಮೆ ಆದರೂ ಖಂಡಿತವಲ್ಲಿ ಯಾರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಲ್ಲ ನಮ್ಮ ಅಕ್ಕನ ಮಗಳು ಅಂತ ಮದುವೆ ಮಾಡ್ಕೊಬಂದಿದ್ದಕ್ಕೆ ಇವತ್ತಿಗೊಂದು ಸೀರೆಗೂ ಗೊತ್ತಿಲ್ಲ ಒಂದು ರಾಕಿಗೆ ಬಟ್ಟೆಗೂ ಗೊತ್ತಿಲ್ಲ ಅನ್ನೋ ಮಾತುಗಳು ಬಂದ್ಬಿಡುತ್ತೆ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಯಾರೇ ಆಗಲಿ ಸೋದರಮ್ಮ ಅವ್ನ ಮದುವೆ ಬಂದವರು ಅವ್ರ ಅಕ್ಕರಾಗಲಿ ಆಗಿರಲಿ ಯಾರೇ ಆಗಿರಲಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಕಲಿಯಿರಿ ಪ್ರತಿಯೊಬ್ಬರು ಅಷ್ಟೇನ ಹೇಳೋದು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಎಲ್ಲರೂ ಎಲ್ಲ ರೀತಿಯೂ ಮಾಡಬೇಕು ಅಂತಿಲ್ಲ ಪ್ರತಿಯೊಬ್ಬರೂ ಅಡ್ಜಸ್ಟ್ ಹೋಗಬೇಕು ಪ್ರತಿಯೊಬ್ಬರು ಜೀವನದಲ್ಲಿ ಅಕ್ಕನ ಮಗಳೇ ತಂಗಿ ಮಗಳೇ ಮಗಳೇ ತಂಗಿ ಮಗಳೇ ಅರ್ಶನ ಕುಂಕುಮ ಕರಿಬೇಕು ಕರೋದು ಬಾವಣಿಸ್ಬೇಕು ಬಂದಿರೋ ನೆಂಟರುಗಳೆಲ್ಲ ಸಂತೈಸ್ಬೇಕು ಅಂದ್ರೆ ಕಷ್ಟ ಅವ್ರಿಗೂ ಇರುತ್ತೆ ಪ್ರತಿಯೊಬ್ಬರು ಅಜ್ಜಸ್ಟ್ ಹೋಗ್ಬೇಕು ಅವರವ್ರ ಪರಿಸ್ಥಿತಿ ತಕ್ಕಾಗಿ ಇನ್ನು ಅತ್ತೆ ಮಾವನ ಮೊಮ್ಮಗಳೇ ನೋಡ್ಕೋಬೇಕು ಅಂತ ಅನ್ನೋದಿರುತ್ತೆ ಏನಾರು ಅಪ್ಪಿ ತಪ್ಪಿ ಒಂದು ಮಾತಂದರೆ ನೋಡು ಮೊಮ್ಮಗಳು ಅಂತಿದ್ದಾಳೆ ಅನ್ನಿಸ್ಕೋ ಮೊಮ್ಮಗಳು ಮೊಮ್ಮಗಳು ಅಂತ ಕಟ್ಕೊಂಡು ಬಂದೆ ಇವತ್ತು ನೋಡು ನಿಮ್ಮ ಮಗಳು ಎಂಥ ಮಾತು ಅಂತಿದ್ದಾಳೆ ಅಂತ ಅವರವ್ರಗಿ ಅಂದ್ಬಿಡ್ತಾರೆ ಸಂಬಂಧಿಕರೇ ಅಂದ್ಬಿಡ್ತಾರೆ ಅಕ್ಕಪಕ್ಕದವ್ರೇ ಅಂದ್ಬಿಡ್ತಾರೆ ಆ ಥರ ಎಲ್ಲ ಈ ಅಳಿಸ್ತಾರೆ ಇನ್ನು ಸೋದರ ಮಾವನಿಗೆ ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋ ಬದಲು ನಾನು ಹೊರ್ಗಡೆ ಮದುವೆ ಮಾಡ್ಕೊಂಡಿದ್ದೆ ನಾನು ಹೆಮ್ಮೆ ಇರ್ತದೆ ಅಂತ ಎಷ್ಟು ಜನ ಕನಸಿದೆ ಸ್ನೇಹಿತರೆ ಸೊ ಮಾವನಿಗೆ ಮದುವೆ ಮಾಡಿಕೊಂಡ್ರೆ ನೆಮ್ಮದಿಯಾಗಿರಲ್ಲ ಅಂತ ಎಷ್ಟು ಜನಕ್ಕೆ ಅನಿಸಿದೆ ಸಾಮಾನ್ಯವಾಗಿ ಸುಮಾರು ಜನರಲ್ಲಿ ನೂರರಲ್ಲಿ ಸುಮಾರು ಐವತ್ತು ಜನ ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನ ಸೋದರಮ್ಮನಿಗೆ ಮದುವೆ ಮಾಡಿಕೊಂಡವ್ರು ಯಾರೂ ನೆಮ್ಮದಿಯಾಗಿರೋಲ್ಲ ಯಾರೂ ಸಂತೋಷವಾಗಿರೋದಿಲ್ಲ ಅನ್ನೋದೊಂದು ಭಾವನೆ ಇದೆ ಒಂದು ಅದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇದೆ ತುಂಬಾ ಒಂದು ಮಾತುಗಳಿದ್ದಾವೆ ಏಕೆಂದರೆ ಒಂದು ಮಾತಾಡಿದ್ರೂ ತಪ್ಪು ಒಂದು ಕುಂತ್ರೆ ತಪ್ಪು ಒಂದು ನಿಂತ್ರೆ ತಪ್ಪು ಆ ಅಂದರೆ ತಪ್ಪು ಹ್ಞೂ ಅಂದರೆ ತಪ್ಪು ಅನ್ನೋ ರೀಸನ್ ಇದೆ ಈಗ ನಮ್ಮ ಮನೆಯಲ್ಲಿ ನೋಡಿ ನಾನು ಸಹ ಸೋದರ ಮಾವನಿಗೆ ಮದುವೆ ಆಗಿರೋದು ನನ್ನ ಅಜ್ಜಿ ನಾನೇ ಬೇಕು ಅಂತ ಮದ ಹಠ ಹಿಡಿದು ನಾ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ಕೊಂಡು ಮದುವೆ ಮಾಡಿಕೊಂಡ್ರು ಮದುವೆ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದೇ ಒಂದು ಮಾತನ್ನು ಹೇಳಿದರು ನನ್ನ ಮನೆಯಲ್ಲಿ ಓರೋರ್ಗಿ ತೀರೇ ಆಗಲಿ ನೀವೇ ಆಗಲಿ ಯಾರೇ ಆಗಲಿ ಏನೇ ಅಂದರು ಏನೇ ಆಡಿದ್ರು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ನನ್ನ ಕಿವಿ ತನಕ ತರ ಕುಡಿದು ನನ್ನ ಕಿವಿಗೆ ತಂದರೆ ದೊಡ್ಡ ರಾದ ಅಂತ ಆಗುತ್ತೆ ನನ್ನ ಕೈ ಸಹಿಸ್ಕೊಳ್ಳೋಕ್ಕಾಗಲ್ಲ ಒಳ್ಳೇದಿರಲಿ ಕೆಟ್ಟದಿರಲಿ ನೀನು ಅಡ್ಜಸ್ಟ್ ಹೋಗಬೇಕು ಅನ್ನೋ ಒಂದು ಮಾತನ್ನು ನನ್ನ ಅಜ್ಜಿ ಹೇಳಿದರು ಆ ಕಾರಣಕ್ಕೆ ಏನೇ ಒಳ್ಳೇದಿರಲಿ ಏನೇ ಕೆಟ್ಟದಿರಲಿ ನಾನು ಹೇಳ್ತಾ ಇರಲಿಲ್ಲ ಅಜ್ಜಿ ಹತ್ರ ಒಳ್ಳೇದಿದ್ದರೂ ಹ್ಞೂ ಅಂತ ಅಂದ್ಕೊಂಡು ಹೋಗ್ತಿದ್ರೆ ಕೆಟ್ಟದ್ದಿದ್ರು ಹ್ಞೂ ಅಂದ್ಕೊಂಡೇ ಹೋಗ್ತಿದ್ದೆ ಈ ರೀಸನ್ಗೆ ನಾನು ಅಜ್ಜಿ ಹತ್ರ ಹೇಳ್ತಿರಲಿಲ್ಲ ಇನ್ನು ಅಜ್ಜಿ ಸಾಯೋ ಕೊನೆ ಕೊನೆಯ ಉಸಿರಿರೋವರೆಗೂ ನನ್ನನ್ನು ಬಿಟ್ಟು ಬೆಲೆ ಎಲ್ಲೂ ಹೋಗ್ತಾ ಇರಲಿಲ್ಲ ಆ ಕಾರಣಕ್ಕೆ ನನಗೆ ಯಾವತ್ತೂ ಒಂದು ಮಾತು ಬರುತ್ತೆ ಮೊಮ್ಮಕ್ಕರಲ್ಲಿ ಏನೇನು ಒಂದು ಹೊಸದು ತಂದರು ಮೊಮ್ಮಗಳು ಅಂತ ತಂದು ಕೊಟ್ಲು ಒಂದು ಏನಾರು ಹೆಚ್ಚು ಕ ಹೆಚ್ಚು ಹೆಚ್ಚು ಗಟ್ಲೆ ಏನಾರು ಮೊಮ್ಮಗಳು ಮಾಡಿ ತಿನ್ನಿಸಲ್ವ್ಲು ಗಂಟು ಮಾಡಿ ಮೊಮ್ಮಗಳು ಕೊಟ್ಲು ಓ ಮೊಮ್ಮಗಳಲ್ವಾ ಅದಕ್ಕೆ ಅದನ್ನೆಲ್ಲ ಮಾಡ್ತಾಯಿದ್ದಾಳೆ ಇದ್ದಾಳೆ ಅಂತನೋದು ಮೊಮ್ಮಗಳಲ್ವ ಅವಳೇ ತಂದು ಕೊಟ್ಟಿರ್ಬೇಕು ಅನ್ನೋದು ಈ ಥರ ಎಲ್ಲ ಮಾತುಗಳು ಬರುತ್ತೆ ಈ ಸೋದರ ಮಾವನಿಗೆ ಮದುವೆ ಮಾಡ್ಕೊಂಡಾಗ ಆಮೇಲೆ ಏನು ಏನಾದ್ರೂ ಸ್ವಂತ ದುಡ್ಡಿಂದ ಹಾಕಿ ದುಡ್ಡು ಹಾಕಿ ಗಂಡನ ದುಡ್ಡಿಂದ ತರಿಸ್ಕೊಂಡ್ರು ಅಜ್ಜಿ ಮಾಡಿದ್ಲಲ್ಲ ಗಂಟು ಮೊಮ್ಮಗಳು ಕೊಟ್ಟಿರಬೇಕು ಅದರಿಂದ ತಗೊಂಡಿದ್ಲೇನೋ ಅಂತ ಈ ಮಾತುಗಳೆಲ್ಲ ಬರ್ತವೆ ಸ್ನೇಹಿತರೆ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಸೋದರ ಮಾವನಿಗೆ ಮದುವೆ ಆದವರು ಹಣೇ ಬರನೇ ಇಷ್ಟು ಅಂತಲೇ ಹೇಳ್ತೀನಿ ಏಕೆಂದರೆ ಅದೊಂದು ಹೊರ್ಗಡೆಯಿಂದ ತಂದೋರಿಗೆ ಒಂದು ಅದು ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಕಾರಣ ಏನಂತ ಗೊತ್ತಿಲ್ಲ ಅದೊಂದು ಅವ್ರ ಖುಷಿ ಸಿಗುತ್ತಾ ಆ ಥರ ಮಾತಾಡೋದ್ರಿಂದ ಅಥವಾ ಆ ನೋವನ್ನು ಕೊಡೋದ್ರಿಂದ ಏನು ಸಂತೋಷ ಸಿಗುತ್ತೋ ಗೊತ್ತಿಲ್ಲ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಇದೇ ಮಾತುಗಳನ್ನು ಹಾಡ್ತಾರೆ ಏನಾದರೂ ತಿರುಗಿ ಏನಾರು ಒಂದು ಮಾತಾಡಿದ್ರೆ ಈಗ ಏನೋ ಒಂದು ಊಟ ಊಟ ತಂದು ಕೊಡವ ಹೊಟ್ಟೆ ಹುಡ್ತಾ ಇದೆ ನೀರು ತಂದು ಕೊಡು ಕಾಫಿ ಮಾಡಿಕೊಡು ಅಂತ ಕೇಳ್ತಾರೆ ಇರೋವ ಒಂದು ಐದು ನಿಮಿಷ ಬಂದು ಕೊಡ್ತೀನಿ ಇಲ್ಲ ನೀನೇ ಮಾಡ್ಕೊಂಡು ಕೊಡಿ ಈ ಥರ ನಂದುಬಿಡ್ಬೇಕು ಅಥವಾ ನೀನೇ ನೀರು ತೊಗೊಂಡು ಕುಡಿ ಅಂತ ಅಂದ್ಬಿಡ್ಬೇಕು ಹಾಂ ಮೊಮ್ಮಗಳು ಅಂಕ ಬಂದೆ ಅವಳೇ ಬೇಕು ಅಂತ ಇವಾಗ ಮೊಮ್ಮಗಳೇ ನೋಡ್ಕೊಳ್ತಾ ಇದ್ದಾಳಾ ಮೊಮ್ಮಗಳೇ ತಂದು ಕೊಡ್ತಾಳಾ ನೋಡು ಮಾತು ಅಂತ ಇದೇ ಅಂತ ಈ ಮಾತುಗಳೆಲ್ಲ ಬಂದ್ಬಿಡ್ತವೆ ಸ್ನೇಹಿತರೆ ಸಾಮಾನ್ಯವಾಗಿ ಮೊಮ್ಮಕ್ಕಳು ಮದುವೆ ಮಾಡ್ಕೊಂಡಿರೋ ಮನೆಗಳಲ್ಲಿ ಗಂಡ ಹೆಂಡತಿ ಚೆನ್ನಾಗಿರೋದಿಲ್ಲ ಒಂದು ರೀತಿ ಮ ಸಂಸಾರದಲ್ಲಿ ನೆಮ್ಮದಿ ಇರೋದಿಲ್ಲ ನನ್ನ ಮಾತಿದೆ ಅದೆಷ್ಟು ಸತ್ಯನೋ ಸುಳ್ಳು ಗೊತ್ತಿಲ್ಲ ಕೆಲವರು ನೋಡಿದ್ರೆ ಅದು ನಿಜನೇ ಅಂತಲೇ ಅನಿಸುತ್ತೆ ಕೆಲವೊಂದು ಸಲ ಅದರಲ್ಲೂ ಏನಾದರೂ ಅಪ್ಪಿ ತಪ್ಪಿ ತುಂಬಾ ಚಿಕ್ಕ ಮಕ್ಕಳಿಗೇನಾದ್ರೂ ಮೊಮ್ಮಕ್ಕಳನ್ನ ತಂದ್ಕೊಬಿಟ್ಟಿದ್ರು ಅಂತೂ ಏನು ಕೇಳಲೇಬೇಡಿ ಅಯ್ಯೋ ಎಷ್ಟೇ ಆದರೂ ಕಿರಿಮಗನ್ನು ತಂದ್ಕೊಂಡವಳಲ್ವ ಏನು ಗಂಟು ಮಡಗಿದ್ರು ನಮ್ಮಮ್ಮಗಳಿಗೆ ಕೊಡೋದು ನಾವು ಒಳ್ಳೇದು ಮಾಡಿದ್ರು ಮೊಮ್ಮಗಳದ್ದೇ ವಹಿಸ್ಕೊಬತ್ತಾರೆ ಅಡುಗೆ ನಾವು ಚೆನ್ನಾಗಿ ಮಾಡಿದ್ರು ಮೊಮ್ಮಗಳು ಚೆನ್ನಾಗಿ ಮಾಡಿಲ್ಲ ಅಂದ್ರೂ ನಾವು ಅವಳೇ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾರೆ ಈ ಥರ ಮಾತುಗಳೆಲ್ಲ ಬರುತ್ತೆ ಆಮೇಲೆ ಒಂದು ಮನೆಯಲ್ಲಿ ಒಂದು ಸಾಕಾಗಲಿ ಬೇಕಾಗಲಿ ಸಾಲ್ಟೇಜ್ ಆಗಿರಲಿ ಮೊಮ್ಮಕ್ಕಳೇ ನಿಂತ್ಕೊಂಡು ಮುಂದಾಗಿ ಏನಾರ ಬಿಡಿ ನಾನು ಮಾಡ್ತೀನಿ ನೀವು ಬಿಡಿ ಆಯಿತು ಬಿಡಿ ಅಂತ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಮ ಏನಾರು ಅಡುಗೆ ಸಾಲಿಲ್ವಾ ಬಿಟ್ಟೇನು ಹೇಳೋಂಗೇ ಇಲ್ಲ ನೋಡಿದ್ಯಾ ಅಕ್ಕನ ಮಗಳು ತಂಗಿ ಮಗಳು ಅಂತ ಕಟ್ಕೊಂಡ್ಬಂದಿದ್ದಕ್ಕೆ ಎಂತ ಮಾತಾಡ್ತೀಯ ಅಂತ ಮಾವಂದಿರು ಏನು ಬಿಡ್ತಾರೆ ಮಾವಂದಿರು ಅಂದರೆ ಯಾರು ಗೊತ್ತಾ ಅಣ್ಣನ ಗಂಡನ ಅಣ್ಣ ತಮ್ಮಂದಿರು ಈ ಥರ ಮಾತುಗಳೆಲ್ಲ ಸಾಮಾನ್ಯವಾಗಿ ಈಸಿಯಾಗಿ ಆಡ್ಬಿಡ್ತಾರೆ ಸ್ನೇಹಿತರೆ ಆ ಕಾರಣ ಕಾರಣಕ್ಕಾಡ್ತಾರೋ ಇಲ್ಲ ನಾವು ಎತ್ತಿ ಆಡಿಸಿ ಬೆಳೆಸಿದ್ರೆ ಮಕ್ಕಳು ಅಂತ ಆಡ್ತಾರೋ ಗೊತ್ತಿಲ್ಲ ಎಲ್ಲ ನಮ್ಮಂತನೇ ನಮ್ಮ ಜೀವನದಂತನೇ ಅವಳು ಬಂದಿದ್ದಾಳೆ ಅವಳು ಹೊಸ ಜೀವನ ಹೊಸ ಅನ್ನೋ ಅರ್ಥ ಮಾಡ್ಕೊಳ್ಳೋರು ಇದ್ದಾರೋ ಇಲ್ಲೋ ಪ್ರಪಂಚದಲ್ಲಿ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ಸೋದರ ಮಾವನಿಗೆ ಮದುವೆ ಮಾಡಿಕೊಂಡ್ರೆ ಸಿ ಸಿಕ್ಕಾಬಟ್ಟೆ ಕಂಡೀಷನ್ಗಳು ಸಿಕ್ಕಾಬಟ್ಟೆ ಮಾತುಗಳು ಪ್ರತಿಯೊಂದಕ್ಕೂ ತಲೆ ಬಾಗಿಸ್ಕೊ ಹೋಗ್ಬೇಕು ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಒಂದು ಮಾತಾಡೋ ಹಂಗಿಲ್ಲ ಸಾಕು ಬೇಕು ಅನ್ನೋ ಹಂಗಿಲ್ಲ ಎಷ್ಟೇ ಸಾಕಾಗಿರಲಿ ಎಷ್ಟೇ ತಿರುಗಿ ನನ್ನ ಕೈಲಾಗಲ್ಲ ಅನ್ನೋ ಹಂಗಿಲ್ಲ ಈ ಥರ ಒಂದು ಮನಸ್ಥಿತಿಗಳನ್ನು ಮನಸ್ಥಿತಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರದನ್ನು ಒಂದೇ ಒಂದು ಕುಟಕಿ ಕುಟ್ಕಿ ಪ್ರತಿಯೊಬ್ಬರೂ ಹೇಳೋದು ಅದರಲ್ಲೂ ತಂದೆ ತಾಯಿ ಇಲ್ಲದವ್ರು ಏನಾದರೂ ಮಾಡ್ಕೊ ಬಂದ್ಬಿಟ್ಟಿದ್ರಂತೂ ನೋಡಿದ ಅಪ್ಪ ಅವ ಇಲ್ಲ ಅನ್ಕೊಂಡು ಮದುವೆ ಮಾಡ್ಕೊ ಬಂದಿದ್ದಕ್ಕೆ ಎಂಥ ಮಾತಾಡ್ತೀಯಾ ಹಾಂ ಒಂಚೂರು ಅಜ್ಜ ಇಂಚು ಮುಂಚು ಒಂಚೂರು ಅಡ್ಜಸ್ಟ್ ಮಾಡ್ಕೊ ಹೋಗು ಅನ್ನೋದೇ ಇಲ್ವಲ್ಲ ಒಂಚೂರು ಒಳ್ಳೇದು ಕೆಟ್ಟದ್ದು ಅಡ್ಜಸ್ಟ್ ಮಾಡ್ಕೊ ಹೋಗು ಅನ್ನೋದೇ ಇಲ್ವಲ್ಲ ಅಂತ ಹೇಳ್ಬಿಡ್ತಾರೆ ಅವ್ರದ್ದು ಸಾವಿರ ತಪ್ಪಾಗಿರಲಿ ಸಾವಿರ ಮಾತಾಡಿರಲಿ ಅದು ಲೆಕ್ಕಕ್ಕೆ ಬರೋಲ್ಲ ಆದರೆ ಮೊಮ್ಮಕ್ಕಳುಗಳು ಏನಾದರೂ ಅಪ್ಪಿ ತಪ್ಪೆ ಒಂದು ಚೂರು ಅದರಲ್ಲೂ ಮಗಳ ಮಗಳನ್ನು ಏನಾದರೂ ಮನೆಗೆ ಸೊಸೆಯಾಗಿ ತಂದುಬಿಟ್ರೆ ಮಾತ್ರ ಅಲ್ಲೋಲ ಕಲ್ಲೋಲ ಅಂತಲೇ ಹೇಳ್ಬೋದು ಆಮೇಲೆ ಕೆಲವರು ಮನೆಗಳಲ್ಲಿ ಒಂದು ಮಾತಿದೆ ಮೊಮ್ಮಗಳು ತಗೊಂಡು ಬಂದೆ ನನಗೊಂದು ತುತ್ಮ ಅನ್ನನೇ ಹಾಕೋರಿಲ್ಲ ಮೊಮ್ಮಗಳನ್ನ ಕಟ್ಕೊಂಡು ಬಂದೆ ನನ್ನ ಮನೆಗೆ ನನ್ನ ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ನೋಡ್ಕೊಳ್ಳೋರಿಲ್ಲ ಅಂತ ನಾನು ಹೇಳೋದು ಒಂದೇ ಸ್ನೇಹಿತರೆ ಅದು ಮೊಮ್ಮಗಳಾಗಿರಲಿ ಅಕ್ಕದ ಮಗ ಅಕ್ಕ ತಂಗಿದ ಹಣದ ಮಕ್ಕಳಾಗಿರಲಿ ತಂದಿರ ಮಕ್ಕಳಾಗಿರಲಿ ಯಾವುದೇ ದೂರದ ರಿಲೇಟಿವ್ಸ್ ಆಗಿರಲಿ ನಾನು ಹೇಳಿದೆ ಅತ್ತೆ ಮಾವನ ಕೊನೆವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಹೊರ್ಗಿದ್ದೀರೂ ಮಾ ಹೆಂಗಿದ್ರು ಹಾಡ್ತಾರೆ ಅದು ಆ ಸೋದರ ಮಾವನಿಗೆ ಮದುವೆ ಮಾಡ್ಕೊಂಡು ಬಂದ ಮೇಲೆ ನೀವು ಯಾವ ಥರ ಇರಲಿ ನೀವು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡೋಗಿ ಖಂಡಿತವಾಗ್ಲು ಮಾತನ್ನು ಆಡೇ ಹಾಡ್ತಾರೆ ಆಡದೆ ಮಾತ್ರ ಇರೋಕ್ಕೆ ಚಾನ್ಸೇ ಇಲ್ಲ ಗೊತ್ತಾಯ್ತ ಏನೇ ಆದ್ರೂ ಖಂಡಿತವಾಗ್ಲು ಮಾತಾಡ್ತಾರೆ ನೀವು ಅದಕ್ಕೆಲ್ಲ ತಲೆ ಬಿಸಿ ಮಾಡ್ಕೋಬೇಡಿ ಮೊದಲನೇದಾಗಿ ತನ್ನ ಗಂಡನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ ಎರಡನೇದಾಗಿ ನಿಮ್ಮ ಅತ್ತೆ ಮಾವನಿಗೆ ಏನು ಕರ್ತವ್ಯಗಳನ್ನ ಸಲಿಸಬೇಕು ಅದು ಸಲ್ಲಿಸ್ಬಿಡಿ ಟೈಮಿಗೆ ಕರೆಕ್ಟ್ ಕರೆಕ್ಟಾಗಿ ಊಟ ತಿಂಡಿ ಅವ್ರು ಕೇಳಿದಾಗ ಕಾಫಿ ನೀರು ಇಷ್ಟೇ ಇನ್ನು ಬೆಂತಿಕ್ಕಿ ನೀರು ಒಯ್ಯೋದು ಬಿಸಿನೀರು ಕೇಳಿದಾಗ ನೀರು ಕಾಯಿಸ್ಕೊಡಿ ಸ್ನಾನ ಮಾಡೋಕ್ಕೆ ಇನ್ನು ಬೆಸ್ಟ್ ಬೆಟ್ರ್ ಏನು ಕೇಳ್ತಾರೆ ಅಜ್ಜಿ ತಾತ ಇನ್ನೇನು ಕೇಳಲ್ಲ ಇನ್ನು ಜಾಸ್ತಿ ಮಾತಾಡ ಮಾತು ಬಂದರೆ ಮಾತನ್ನಂತೂ ಖಂಡಿತ ಆಡಬೇಡಿ ಮುಂಚಿತವಾಗಿ ನನಗೆ ಗೊತ್ತು ಅನ್ನೋಕ್ಕೆ ಹೋಗ್ಬೇಡಿ ಆಯಿತಾ ಏನಾದರೂ ಅನ್ನ ಸಕ್ಕೋಗಿಲ್ವ ಅನ್ನ ಮಾಡ್ಕೊಳ್ಳಿ ಸಾಂಬಾರು ಒಂಚೂರು ಏನೋ ಒಂದು ಟೊಮೆಟೊ ಕಿಚ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಕೊಂಡು ಆ ಒಂದು ಟೈಮ್ಗೆ ಸಾಂಬಾರು ಸಕ್ಕಲಿಲ್ಲ ಅಂದರೆ ಅಡ್ಜಸ್ಟ್ ಹೋಗಿ ಯಾಕೆಂದರೆ ನಾಳೆ ದಿನ ಮುಂದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿಲ್ವಲ್ಲ ಅನ್ನೋ ಅಪವಾದ ನಿಮ್ಮ ನಿಮ್ಮಗಳ ಮೇಲೂ ಬಂದುಬಿಡುತ್ತೆ ತುಂಬನೇ ಬಂದ್ಬಿಡುತ್ತೆ ಈಸಿಯಾಗಿ ಮಾತಾಡ್ಬಿಡ್ತಾರೆ ಅಂತಲೇ ಹೇಳ್ತೀನಿ ಆಯಿತಾ ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ಮನೆಯಲ್ಲಿ ಏನಾದ್ರೂ ಯಜಮಾನ್ರು ಅಕ್ಕ ತಂಗಿಯರು ಅಂದರೆ ನಿಮಗೆ ಚಿಕ್ಕಮ್ಮಂದಿರು ಆಗಬೇಕಾಗುತ್ತೆ ಅವರೇನಾದರೂ ಇತ್ತು ಅಂತಂದರೆ ಖಂಡಿತವಲ್ಲೂ ಅವ್ರನ್ನ ಕರೆಯೋದು ಬಾಣಿಸೋದು ಮಾಡಿ ನಿಮ್ಮ ಕೈಲಾದಷ್ಟು ನೀವೇನು ಒದಿಸೋದು ಬೇಡ ಒರೆಸೋದು ಬೇಡ ಮನೆಗೆ ಬಂದ್ಯಾ ಕೂತ್ಕೋ ನಿಂತ್ಕೋ ಊಟ ಮಾಡು ತನ್ನ ಮನೇಲಿರೋದನ್ನೇ ಮನೇಲಿರೋದು ಅದು ಉಪ್ಸಾರಾಗಿರಲಿ ನೀರೇಸರಾಗಿರಲಿ ಎಂಥದೋ ಒಂದು ಮ ಅಚ್ಕಟ ಕರೆದು ನಾಲ್ಕು ಮಾತಾಡಿ ಕಳಿಸೋದು ಕಲೀರಿ ಹಾಗೆಯೇ ಹೊರ್ಗಿದ್ದಿರ ಮಕ್ಕಳನ್ನೂ ಅಷ್ಟೇ ನಂಗೆ ನಗ್ತಾ ಮಾತಾಡಿ ಯಾಕೆ ಗೊತ್ತಾ ಈಗ ಅವ್ರು ಅವ್ರು ಹೆಂಗೆ ನಡ್ಕೋತಾರೋ ಅದೇ ಥರ ನೀವು ನಡ್ಕೊಳಕ್ಕೆ ಹೋದರೆ ಕೆಟ್ಟ ದೊಡ್ಡ ಅಪವಾದನೆ ಬರುತ್ತೆ ಒಂದು ಸ್ವಲ್ಪ ತಾಳ್ಮೆ ಕಲೀರಿ ನಾಳೆ ದಿನ ಮೊಮ್ಮಗಳನ್ನ ಮದುವೆ ಮಾಡ್ಕೊಳೋದಕ್ಕೆ ಮನೆ ಏಡಿಗೆ ಆಯಿತು ಅನ್ನಬೇಕು ಮೊಮ್ಮಕ್ಳು ಕಟ್ಕೊಬಂದೋದಕ್ಕೆ ಮನೆ ಹಾಳಾಯಿತು ಅನ್ನಿಸ್ಕೊಳೋದು ಬೇಡ ಆಯಿತಾ ತುಂಬ ಜನ ಮನೆ ನೋಡಿರೋದಕ್ಕೆ ಈ ಮಾತನ್ನ ನಾನು ಹೇಳ್ತಾ ಇರೋದು ಎಲ್ಲರಿಗೂ ಎಲ್ಲರ ಮನಸ್ಥಿತಿಗಳು ಒಂದೇ ಥರದಿಲ್ಲ ಇರೋದಿಲ್ಲ ಪ್ರತಿಯೊಬ್ಬರ ಮನಸ್ಥಿತಿನಲ್ಲೂ ಬೇರೆ ಬೇರೆ ಇರುತ್ತಾರೆ ರೈತರಾಗಿರ್ತಾರೆ ಕೆಲಸದಲ್ಲಿ ಇರ್ತಾರೆ ಅವ್ರವ್ರ ಜೀವನದ ಪಾಡು ಪಾಡುಗಳಿರ್ತವೆ ಗಂಡ ಹೆಂಡಿ ಹೆಂಡತ್ತಿರನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಅಥವಾ ಆರೋಗ್ಯ ಸಮಸ್ಯೆಗಳಿರುತ್ತೆ ಈ ಎಲ್ಲ ಸಮಸ್ಯೆಗಳ ನಡುವೆ ಇದನ್ನು ಸಹ ನಿಭಾಯಿಸ್ಕೋಬೇಕು ಈಗ ಹೋರ್ಗೆ ತಿರು ಮಕ್ಕಳನ್ನ ಕೆಲವರು ಏನು ಮಾಡ್ತಾರೆ ಗೊತ್ತಾ ಅವ್ವ ಇದ್ದಾಗಲೇ ಅಪ್ಪ ಅವ್ವ ಇದ್ದಾಗೆ ಕಣ್ಣೆದುರುಗಡೆ ಒಂಥರ ನೋಡ್ಕೋತಾರೆ ಅಪ್ಪ ಅಮ್ಮ ಕಣ್ಣೆದುರುಗಡೆ ಇಲ್ಲದೇದಾಗಲೇ ಒಂದು ರೀತಿ ಮಾತಾಡ್ತಾರೆ ಆ ಥರ ನಾ ಇವು ಹೋಗಬೇಡಿ ಅವ್ರ ಮಕ್ಕಳು ಬಂದಾಗಲೂ ಸಹ ನಂಗೆ ನಗ್ತಾ ಮಾತಾಡಿ ಅವರು ಸ್ಕೂಲಿಗೆ ಹೋಗ್ತಾ ಇದ್ದಾರಾ ಕಾಲೇಜ್ಗೆ ಹೋಗ್ತಿದಾರೆ ಭಾಗ ಊಟ ಹಾಕಬೇಕಾ ಈ ಈ ಕೆಲವು ಮಾತುಗಳನ್ನ ಹಾಡಿ ಅಪ್ಪ ಅಮ್ಮ ನಿಮ್ಮ ಹೊರ್ಗಿ ತಿರು ಮಾತಾಡಿಸ್ತಿಲ್ಲ ಅಂದರೆ ದಯವಿಟ್ಟು ಓರ್ಗಿತಿರ್ ಮಕ್ಕಳನ್ನ ಈ ಹೋಗಬೇಡಿ ಅವ್ರು ಮಾತಾಡ್ಸ್ತಾರೆ ಅವ್ರ ಮಕ್ಳು ಏನು ಮಾಡ್ತಿದ್ವೋ ಅವ್ರ ಮಕ್ಕಳನ್ನ ಅಚ್ಚುಕಟ್ಟ ಮಾತಾಡಿಸಿ ಏನು ಒಂದಿನ ಎರಡು ದಿನ ಮಾತಾಡೋದಿಲ್ಲ ಒಂದೇ ಮಾತು ಕೇಳಿ ನೀವು ಅವಾಗ ನಿಮ್ಮ ಅವ್ವ ಹೇಳ್ಕೊಟ್ಟಿದ್ದಾಳ ಏಯ್ ದೊಡ್ಡ ದೊಡ್ಡವ್ರ ಮಾತು ದೊಡ್ಡ ದೊಡ್ಡವ್ರಿಗೆ ಆಯಿತು ಕಣೆ ನೀನು ಯಾಕೆ ನಿಮ್ಮ ಥರನೇ ಆಡ್ತೀವಿ ಬಿಟ್ಟಾಕು ನಾವು ಚೆನ್ನಾಗಿರೋಣ ಅಂತ ಹೇಳ್ಕೊಡಿ ಒಂದಿನ ಎರಡು ದಿನ ಮಾತಾಡೋದಿಲ್ಲ ಆಮೇಲೆ ಚಿಕ್ಕಿ ಮಾತಾಡ್ತಾರೆ ಹಾಂ ನಮ್ಮ ಚಿಕ್ಕಮ್ಮ ಮಾತಾಡ್ತಾರೆ ನಮ್ಮ ದೊಡ್ಡಮ್ಮ ಮಾತಾಡ್ತಾರೆ ಅನ್ಕೊಂಡು ಹತ್ರಗೆ ಬರ್ತವೆ ಯಾಕಂದರೆ ಅದನ್ನು ಸಾಧನೆ ಮಾಡಬಾರ್ದು ಸ್ನೇಹಿತರೆ ಅಪ್ಪ ಅಮ್ಮ ಮಾಡೋ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಕೊಡೋದು ಎಷ್ಟರ ಮಟ್ಟ ಸರಿ ಹೇಳಿ ಸರಿ ಇರೋದಿಲ್ಲ ನೀವುಗಳು ಮಕ್ಕಳ ಜೊತೆಗೆ ಚೆನ್ನಾಗಿತ್ತು ಅಂತಂದರೆ ಅದರಷ್ಟು ಸುಖಿ ಸಂಸಾರ ಯಾವುದು ಇರೋದಿಲ್ಲ ಜೊತೆಗೆ ಕೆಲವೊಂದು ತಪ್ಪುಗಳು ನಡೆದಾಗ ಕೆಲವು ಮಾತುಗಳು ಬಂದಾಗ ಸಣ್ಣ ಪುಟ್ಟ ಸಾಸಿವೆ ಕಾಳಷ್ಟು ಕೂದಲು ಕೊನೆಯಷ್ಟು ಮಾತುಗಳು ಬಂದಾಗ ದೊಡ್ಡದಾಗೋದಿಲ್ಲ ಯಾಕೆಂದರೆ ಆ ಮಾತುಗಳೇ ದೊಡ್ಡದಾಗಿ ಮಚ್ಚು ಕಟ್ಕತಿ ತನಕ ಹೊಟ್ಟೋಗ್ಬಿಡುತ್ತೆ ಆಯಿತಾ ಹಂಗಾಗಿ ನಾನು ಹೇಳ್ತಾ ಇರೋದು ಆದಷ್ಟು ಅವ್ರ ಮನೆ ಮನೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೂ ಈಗ ಸ್ಕೂಲಿಗೆ ಒಬ್ಬರು ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ಒಬ್ಬರು ಒಳಗಡೆ ಕೆಲಸ ಮಾಡ್ಕೊಳ್ಳಿ ಮಕ್ಕಳು ಸ್ಕೂಲು ರೆಡಿ ಮಾಡೋದು ಒಬ್ಬರಾದರೆ ಬಾಕ್ಸಿಗೆ ಒಬ್ಬರು ರೆಡಿ ಮಾಡೋದು ಹಾಕೊಡಿ ಒಬ್ಬರು ಅಸುಖ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿರುತ್ತೆ ದನ ಆಕಾರ ಹಸ ಈ ಥರ ಎಲ್ಲ ಇರ್ತವೆ ಅದನ್ನು ಹೇಳೋಕ್ಕೆ ಆಗಲ್ಲ ಬಿಡಿ ಒಬ್ರಿಗೆ ಕೆಲಸನ ಹಂಚು ಹಾಕೋಕ್ಕೆ ಬರೋಲ್ಲ ಯಾರ ಕೈಗೆ ಏನು ಕೆಲಸ ಮಾಡೋದು ಬರುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು ಹಳ್ಳಿಗಳಲ್ಲಿ ನೀನು ಬಟ್ಟೆ ಹೋಗಿ ನೀ ಪಾತ್ರೆ ತೊಳಿ ನಾನು ಇದು ಮಾಡ್ತೀನಿ ನಾನು ಅದು ಮಾಡ್ತೀನಿ ಅನ್ನೋ ಹಾಗೆ ಇಲ್ಲ ಇವತ್ತು ಈ ಕೆಲಸ ಮಾಡಿದವರು ನಾಳೆ ಇನ್ನೊಂದು ಕೆಲಸ ಕೈ ಬಂದಿರುತ್ತೆ ಆಯಿತಾ ಹಳ್ಳಿಗಳಲ್ಲಿ ಆ ಥರ ಒಣಗಿ ಒಣಗಿಸೋದಾಗಿರ್ಬೋದು ಕಾಳು ಕಡ್ಡಿ ಕುಯ್ಯೋದಾಗಿರ್ಬೋದು ಅವನ್ನೆಲ್ಲ ಶೇಖರಣೆ ಮಾಡೋದಾಗಿರ್ಬೋದು ಇವತ್ತಿದ ಕೆಲಸ ನಾಳೆ ಇರೋಲ್ಲ ನಾಳೆ ಕೆಲಸ ನಾಳೆದು ಇರಲ್ಲ ದಿನಕ್ಕೊಂದೊಂಥರ ನಿಮಿಷಕ್ಕೊಂದೊಂಥರ ಕೆಲಸಗಳು ಬದಲಾವಣೆ ಆಗ್ತಾನೇ ಇರುತ್ತೆ ಫ್ರೀ ಇಲ್ಲದೆ ಇರತಕ್ಕಂತಹ ಕೆಲಸ ಸಿಟಿಗಳಲ್ಲಿ ಅದೊಂದು ಹತ್ತು ನಿಮಿಷ ಎಷ್ಟು ತೊಗೋಬೋದು ಹಳ್ಳಿಗಳ ಜೀವನ ಆ ಥರ ಅಲ್ಲ ಸ್ನೇಹಿತರೆ ನಾನು ಹೊರವ್ರಗಿತಿರ ಬಗ್ಗೆ ಸೋದರ ಮಾವನ ಬಗ್ಗೆ ಮಾತಾಡ್ಕೊಂಡ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೆ ದಯವಿಟ್ಟು ಯಾರಾದ್ರೂ ಕಮೆಂಟ್ ಹಾಕಿ ಏಕೆಂದ್ರೆ ಹಾಕೆ ಹಾಕ್ತೀರಾ ಇದಕ್ಕೆ ತುಂಬ ಜನ ನೀವು ಸೋದರ ಮಾವನಿಗೆ ಮದುವೆ ಮಾಡ್ಕೊಂಡಿರೋರು ಅದರಲ್ಲಂತೂ ನಮ್ಮ ಹೇಳಿ ಹೇಳಬೇಕು ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಸೋದರ ಮಾವನಿಗೆ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ ಒನ್ನು ಬಿಡಿ ಕ ಆ ಕಡೆ ಈ ಕಡೆ ಹುಡ್ಕೋದೇ ಬೇಡ ಕಣ ಇಲ್ಲೇ ನಮ್ಮ ಹತ್ತಿರದಲ್ಲಿ ಒಳಲ್ಲ ಗಂಟಾಗ್ಬಿಡಣ ಅಂತ ಅಂದ್ಬಿಟ್ಟು ಗಂಟಾ ಬಂದುಬಿಡ್ತಾರೆ ಹೇಳದಿಷ್ಟೆ ಸ್ನೇಹಿತರೆ ಯಾರ ಹತ್ರನೂ ವೈರತ್ವ ಬೆಳೆಸ್ಕೊಳ್ಳೋದು ಬೇಡ ಇರೋದು ನಾಲ್ಕು ಜನ ಚೆನ್ನಾಗಿರೋಣ ಫಸ್ಟು ಗಂಡ ಅಜ್ಜಿ ತಾತನ ಚೆನ್ನಾಗಿ ನೋಡ್ಕೊಳ್ಳಿ ನಾಲ್ಕು ಮಾತು ಬರ್ತೇ ಹೋಗುತ್ತೆ ಹೊರಗಿತಿರ್ ಮಕ್ಕಳ ಜೊತೆ ಅವರು ದ್ವೇಷ ಸಾಧಿಸಿದ್ರು ನೀವು ಮೊಮ್ಮಗಳಾಗಿತ್ಕೊಂಡು ದ್ವೇಷ ಸಾಧಿಸೋದು ಬೇಡ ಯಾಕೆ ಅಂದರೆ ಅದು ಮಾತುಗಳು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ನಾವುಗಳೇ ಸ್ವಲ್ಪ ತಗ್ಗಿ ಬಗ್ಗಿ ನೋಡಿಯಣ ನಮ್ದು ಏನೂ ಇದಾಗೋಗಲ್ಲ ಏನೋ ಹೇಳ್ತಾರಲ್ಲ ಏನೂ ಏನು ಕಡಿಮೆ ಆಗೋಲ್ಲ ನಮ್ಮ ಕಿರೀಟ ಏನು ಸ್ವಲ್ಪ ಮಟ್ಟಿಗೆ ಓರೆ ಆಗೋಗೋದಿಲ್ಲ ನಾವು ಆದಷ್ಟು ಕ ತಗ್ಗಿ ಬಗ್ಗಿ ನಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡ್ತೀರಾ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ